ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಎರಡನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ವಿಡಿಯೋಲ್ಲಿ ಐ ಆಮ್ ಅನ್ನು ಬಳಸಿಕೊಂಡು ಈ ತರಹದ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲ್ತಿದ್ವಿ ಅಲ್ವಾ. ಈ ವಿಡಿಯೋಲ್ಲಿ ನಾವು ಇದೇ ಸ್ಟ್ರಕ್ಚರ್ ಅನ್ನು ಇಟ್ಕೊಂಡು ಇದಕ್ಕೆ ಕೆಲವು ಪದಗಳನ್ನು ಸೇರಿಸಿ ಬೇರೆ ಅರ್ಥ ಬರುವಂತಹ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ, ಸರಿನಾ? ಈಗ ಮೊದಲ ಪದ ನಾಟ್ ಅಂತ. ನಾಟ್ ಅಂದ್ರೆ ಅಲ್ಲ ಅಥವಾ ಇಲ್ಲ ಅಂತ, ಆಯ್ತಾ? ಈಗ ನಾವು ಕಲಿಯುತ್ತಿರುವಂತಹ ಸ್ಟ್ರಕ್ಚರ್ ಐ ಆಮ್ ನಾಟ್. ಐ ಆಮ್ ಬಳಸಲಿಕ್ಕೆ ನಿಮ್ಗೆ ಗೊತ್ತುಂಟು ಅಲ್ವಾ? ಐ ಆಮ್ ನ ನಂತರ ನಾಟ್ ಹಾಕಿದರೆ ನಾನು ಏನೋ ಒಂದು ಅಲ್ಲ ಅಥವಾ ಇಲ್ಲ ಅಥವಾ ಆಗಿಲ್ಲ ಅನ್ನುವ ಅರ್ಥ ಸಿಗ್ತದೆ, ಆಯ್ತಾ? ಐ ಆಮ್ ನಾಟ್ ಆದ್ಮೇಲೆ ಏನು ಬರ್ತದೆ ಇಂಗ್ಲೀಷ್ನಲ್ಲಿ, ಹಾಗೆ ಬಂದಾಗ ನಾನು ಏನೋ ಒಂದು ಆಗಿಲ್ಲ ಅಥವಾ ಅಲ್ಲ ಅಥವಾ ಇಲ್ಲ ಅನ್ನುವ ಅರ್ಥ ಕನ್ನಡದಲ್ಲಿ ಬರ್ತದೆ, ಸರಿನಾ? ಈಗ ಮೊದಲ ವಾಕ್ಯ, ನಾನು ರಂಜಿತ್ ಅಲ್ಲ. ನಾನು ರಂಜಿತ್ ಅಲ್ಲ, ನಾನು ಅಲ್ಲ ಅಂತ ಹೇಳಲಿಕ್ಕೆ ಐ ಆಮ್ ನಾಟ್ ಅನ್ನು ಬಳಸ್ತೇವೆ. ನಾನು ಅಲ್ಲ ಅಂತ ಹೇಳಲಿಕ್ಕೆ ಐ ಆಮ್ ನಾಟ್ ಅನ್ನು ಬಳಸ್ತೇವೆ. ಉಳಿದಿದ್ದೇನು? ರಂಜಿತ್, ರಂಜಿತ್. ಐ ಆಮ್ ನಾಟ್ ರಂಜಿತ್ ಅಂದರೆ ನಾನು ರಂಜಿತ್ ಅಲ್ಲ. ನಾನು ಒಬ್ಬ ಹುಡುಗ ಅಲ್ಲ. ಐ ಆಮ್ ನಾಟ್ ಅ ಬಾಯ್. ನಾನು ಅಲ್ಲ ಅಂತ ಹೇಳಲಿಕ್ಕೆ ಐ ಆಮ್ ನಾಟ್ ಅನ್ನು ಬಳಸ್ತೇವೆ, ನಿಮ್ಗೆ ಗೊತ್ತುಂಟು ಅಲ್ವಾ? ಒಬ್ಬ ಹುಡುಗ ಅಂತ ಹೇಳಲಿಕ್ಕೆ ಅ ಬಾಯ್ ಅಂತೇಳಿ ಹೇಳ್ತೇವೆ. ಎ ಅಂತ ಕೆಲವು ಕಡೆ ಹೇಳ್ತೇವೆ, ಅ ಅಂತ ಕೆಲವು ಕಡೆ ಹೇಳ್ತೇವೆ, ಇಲ್ಲಿ ಅ ಬಾಯ್, ಆಯ್ತಾ? ಈಗ ನಾವು ಕನ್ನಡದಲ್ಲಿ ನಾನು ಹುಡುಗ ಅಲ್ಲ ಅಂತೇಳಿ ಹೇಳ್ಬೋದು, ಈ ಒಬ್ಬವನ್ನು ಬಿಟ್ಬಿಡ್ಬೋದು, ಆಯ್ತಾ? ಆದರೆ ಇಂಗ್ಲೀಷ್ನಲ್ಲಿ ನೀವು ಮಾತನಾಡುವಾಗ ಈ ಎ ಅನ್ನು ಬಿಡ್ಲಿಕ್ಕಿಲ್ಲ. ಐ ಆಮ್ ನಾಟ್ ಬಾಯ್ ಅಂತ ಹೇಳ್ಬಾರ್ದು, ಐ ಆಮ್ ನಾಟ್ ಅ ಬಾಯ್ ಅಂತ ಹೇಳಬೇಕು, ಅರ್ಥ ಆಯ್ತಾ? ನಾವು ಕನ್ನಡದಲ್ಲಿ ಹೇಗೆ ನಮಗೆ ಸ್ವಾತಂತ್ರ್ಯ ಇರ್ತದೋ ಪದಗಳನ್ನು ಬಿಟ್ಟು ಹೇಳಲಿಕ್ಕೆ, ಆ ಸ್ವಾತಂತ್ರ್ಯ ನಮಗೆ ಇಂಗ್ಲೀಷ್ನಲ್ಲಿ ಇಲ್ಲ. ಐ ಆಮ್ ನಾಟ್ ಅ ಬಾಯ್ ಅಂತ ಹೇಳಬೇಕು. ನಾನು ಒಬ್ಬಳು ದಾದಿ ಅಲ್ಲ. ಐ ಆಮ್ ನಾಟ್ ಅ ನರ್ಸ್. ನಾನು ಒಬ್ಬಳು ದಾದಿ ಅಲ್ಲ. ನಾನು ಅಲ್ಲ ಅಂತ ಹೇಳಲಿಕ್ಕೆ ಐ ಆಮ್ ನಾಟ್ ಅನ್ನು ಬಳಸ್ತೇವೆ. ಆಮೇಲೆ ಒಬ್ಬಳು ದಾದಿ ಅಂತ ಹೇಳಲಿಕ್ಕೆ ಅ ನರ್ಸ್ ಅಂತೇಳಿ ಹೇಳ್ತೇವೆ. ನಾನು ಖುಷಿಯಾಗಿ ಇಲ್ಲ. ನಾನು ಖುಷಿಯಾಗಿ ಇಲ್ಲ. ನಾನು ಇಲ್ಲ ಅಂತ ಹೇಳಲಿಕ್ಕೆ ಐ ಆಮ್ ನಾಟ್ ಅಂತೇಳಿ ಹೇಳ್ತೇವೆ, ಹೇಳಿದೆ ಈಗಷ್ಟೇ. ನಾನು ಇಲ್ಲ ಅಂತೇಳಿ ಹೇಳಲಿಕ್ಕೆ ಐ ಆಮ್ ನಾಟ್ ಅಂತೇಳಿ ಹೇಳ್ತೇವೆ. ಆಮೇಲೆ ಏನಿಲ್ಲ, ಖುಷಿಯಾಗಿಲ್ಲ, ಹ್ಯಾಪಿ. ಐ ಆಮ್ ನಾಟ್ ಹ್ಯಾಪಿ, ನಾನು ಖುಷಿಯಾಗಿ ಇಲ್ಲ, ಸರಿನಾ? ಈ ರೀತಿ ನಾವು ನಾಟ್ ಅನ್ನು ಬಳಸಿಕೊಂಡು ನಕಾರಾತ್ಮಕ ವಾಕ್ಯಗಳನ್ನು ರಚಿಸಬಹುದು, ಅರ್ಥ ಆಯ್ತಾ? ಸರಿ, ಪ್ರಶ್ನೆ ಮಾಡಲಿಕ್ಕೆ ಕಲಿಯೋಣ. ಪ್ರಶ್ನೆ ಮಾಡಲಿಕ್ಕೆ, ಪ್ರಶ್ನೆ ಮಾಡಲಿಕ್ಕೆ ತುಂಬ ಸುಲಭ. ಐ ಆಮ್ ಇದ್ದದ್ದನ್ನು ಆಮ್ ಐ ಮಾಡಿದ್ರೆ ಆಯ್ತಷ್ಟೇ. ಐ ಮೊದಲಿಗೆ ಆಮೇಲೆ ಆಮ್ ಬರ್ತಿತ್ತಲ್ವಾ, ಈಗ ಆಮ್ ಮೊದಲು ಐ ಆಮೇಲೆ ಬಂದರೆ ಪ್ರಶ್ನೆ ಆಗ್ತದೆ, ಸರಿನಾ? ಆಮ್ ಐ ಬಂದು ಇಂಗ್ಲೀಷ್ನಲ್ಲಿ ಏನೋ ಒಂದು ಬರ್ತದೆ, ಹಾಗೆ ಬಂದರೆ ಕನ್ನಡದಲ್ಲಿ ನಾನು ಏನೋ ಒಂದು ಆಗಿದ್ದೇನೆಯೇ ಅಥವಾ ನಾನು ಏನೋ ಒಂದು ಇದ್ದೇನೆ ಅನ್ನುವ ಅರ್ಥ ಸಿಗ್ತದೆ. ಆಮ್ ಐ ಅಂತ ಬಂದರೆ ನಾನು ಏನೋ ಒಂದು ಆಗಿದ್ದೇನೆಯೇ ಅಥವಾ ನಾನು ಏನೋ ಒಂದು ಇದ್ದೇನೆಯೇ ಅನ್ನುವ ಅರ್ಥ ಸಿಗ್ತದೆ, ಸರಿನಾ? ಬನ್ನಿ ಉದಾಹರಣೆ ವಾಕ್ಯಗಳನ್ನು ನೋಡೋಣ. ನಾನು ರಂಜಿತನೇ, ನಾನು ರಂಜಿತನೇ. ನೋಡಿ, ಈ ರಂಜಿತನೇ ಅನ್ನುವಂಥ ಪದ ನಿಜವಾಗಿಯೂ ರಂಜಿತ್ ಆಗಿದ್ದೇನೆಯೇ ಅನ್ನೋದು, ರಂಜಿತ್ ಆಗಿದ್ದೇನೆಯೇ ಅನ್ನುವಂಥದ್ದು ಸೇರಿ ರಂಜಿತನೇ ಅನ್ನುವಂಥದ್ದಾಗಿದೆ, ಆಯ್ತಾ? ಕನ್ನಡದಲ್ಲಿ ನಿಜವಾಗಿಯೂ ಬಿಡಿಸಿ ಹೇಳುದಿದ್ರೆ ಈ ತರ ಹೇಳಬೇಕಾಗ್ತದೆ. ಆದ್ರೆ ನಾವು ಆಡು ಭಾಷೆಯಲ್ಲಿ ಏನ್ ಮಾಡ್ತೇವೆ, ಈ ತರಹ ಉದ್ದವಾಗಿ ಹೇಳುವ ಬದಲು ಈ ತರಹ ಹೇಳ್ತೇವೆ ಅಲ್ವಾ. ನಾನು ರಂಜಿತನೇ,
ಇದನ್ನು ಇಂಗ್ಲಿಷ್ನಲ್ಲಿ ಎಮ್ ಐ ರಂಜಿತ್ ಅಂತೇಳಿ ಹೇಳ್ತೇವೆ. ಎಮ್ ಐ ರಂಜಿತ್ ಅಂತೇಳಿ ಹೇಳ್ತೇವೆ. ನಾನು ಆಗಿದ್ದೇನೆಯೇ ಅಂತ ಹೇಳಲಿಕ್ಕೆ ಎಮ್ ಐ ಅನ್ನು ಬಳಸ್ತೇವೆ. ನಾನು ಆಗಿದ್ದೇನೆಯೇ ಅಂತ ಹೇಳಲಿಕ್ಕೆ ಎಮ್ ಐ ಬಳಸ್ತೇವೆ. ಉಳಿದಿದ್ದೇನು ರಂಜಿತ್, ಅದನ್ನು ಇಲ್ಲಿ ಹಾಕೋದಷ್ಟೇ. ಎಮ್ ಐ ರಂಜಿತ್, ನಾನು ರಂಜಿತನೇ, ಪ್ರಶ್ನೆ. ನೀವು ಮತ್ತೊಬ್ಬರಿಗೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾನು ಒಬ್ಬ ಹುಡುಗನೇ, ಆಮ್ ಐ ಅ ಬಾಯ್, ಆಮ್ ಐ ಅ ಬಾಯ್, ನಾನು ಒಬ್ಬ ಹುಡುಗನೇ. ನೋಡಿ, ನಾನು ನೇ ನೇ ಬಂತು ನೋಡಿ ಇಲ್ಲಿ. ನಾನು ನೇ ಅಂತ ಪ್ರಶ್ನೆ ಮಾಡಲಿಕ್ಕೆ ಆಮ್ ಐ ಅನ್ನು ಬಳಸ್ತೇವೆ. ಇಲ್ಲಿ ಹುಡುಗನೇ ಅಂದ್ರೆ ಏನರ್ಥ? ಇದನ್ನು ಬಿಡಿಸಿದಾಗ ಏನಾಗ್ತದೆ? ಹುಡುಗ ಆಗಿದ್ದೇನೆಯೇ ಅನ್ನುವಂಥದ್ದು ಆಗ್ತದೆ ಅಲ್ವಾ. ಅದನ್ನು ಸಣ್ಣದಾಗಿ ಹುಡುಗನೇ ಅಂತೇಳಿ ಇಲ್ಲಿ ಬರೆದಿದ್ದೇನೆ. ನಾನು ನೇ ಅಂತ ಹೇಳಲಿಕ್ಕೆ ಆಮ್ ಐ ಅನ್ನೋದನ್ನು ಬಳಸ್ತೇವೆ. ಉಳಿದಿದ್ದೇನು ಒಬ್ಬ ಹುಡುಗ, ಒಬ್ಬ ಹುಡುಗಕ್ಕೆ ಅ ಬಾಯ್ ಅಂತೇಳಿ ಹೇಳ್ತೇವೆ. ಆಯ್ತಾ? ಈಗ ಪುನಃ ಅದೇ ನಾನೇನು ಹೇಳಿದೆ ಸ್ವಲ್ಪ ಹೊತ್ತಿನ ಮುಂಚೆ ಅದನ್ನೇ ವಾಪಸ್ ಹೇಳ್ತಾ ಇದ್ದೇನೆ. ಕನ್ನಡದಲ್ಲಿ ನಾನು ಹುಡುಗನೇ ಅಂತ ಕೇಳ್ಬೋದು, ಈ ಒಬ್ಬವನ್ನು ಬಿಟ್ಬಿಡ್ಬೋದು ನೀವು. ನಾನು ಹುಡುಗನೇ ಅಂತ ಕೇಳ್ಬೋದು ಅಲ್ವಾ. ಇಂಗ್ಲಿಷ್ನಲ್ಲಿ ನೀವು ಎ ಬಿಟ್ಟು ವಾಕ್ಯವನ್ನು ರಚಿಸ್ಲಿಕ್ಕಿಲ್ಲ. ಆಮ್ ಐ ಬಾಯ್ ಅಂತ ಕೇಳಬಾರ್ದು, ಆಮ್ ಐ ಅ ಬಾಯ್ ಅಂತ ಕೇಳಬೇಕು. ಆಯ್ತಾ? ಆಮ್ ಐ ಅ ಬಾಯ್, ನಾನು ಒಬ್ಬ ಹುಡುಗನೇ, ಈ ರೀತಿ. ಸರಿನಾ? ನೆಕ್ಸ್ಟ್, ನಾನು ಒಬ್ಬ ವೈದ್ಯನೇ, ಆಮ್ ಐ ಅ ಡಾಕ್ಟರ್. ನಾನು ಒಬ್ಬ ವೈದ್ಯನೇ, ಆಮ್ ಐ ಅ ಡಾಕ್ಟರ್. ನಾನು ಖುಷಿಯಾಗಿ ಇದ್ದೇನೆಯೇ, ಆಮ್ ಐ ಹ್ಯಾಪಿ. ನಾನು ಖುಷಿಯಾಗಿ ಇದ್ದೇನೆಯೇ, ಆಮ್ ಐ ಹ್ಯಾಪಿ. ನಾನು ಇದ್ದೇನೆಯೇ ಅಂತ ಹೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಆಮ್ ಐ ಅನ್ನೋದನ್ನು ಬಳಸ್ತೇವೆ. ಇನ್ನು ಖುಷಿಯಾಗಿ ಅಂತ ಹೇಳಲಿಕ್ಕೆ ಹ್ಯಾಪಿ ಅನ್ನೋದನ್ನು ಬಳಸ್ತೇವೆ. ಆಯ್ತಾ? ಆಮ್ ಐ ಹ್ಯಾಪಿ, ಈ ರೀತಿ. ಈ ರೀತಿ ನಾವು ಪ್ರಶ್ನೆಗಳನ್ನು ರಚಿಸಬಹುದು. ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳನ್ನು ಕೇಳಬಹುದು. ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ತುಂಬಾ ಸುಲಭ. ಯಾಕಂದ್ರೆ ಆಮ್ ಐ ನ ನಂತರ ನಾಟ್ ಹಾಕಿದ್ರೆ ಆಯ್ತಷ್ಟೇ. ನೋಡಿ, ನಕಾರಾತ್ಮಕ ವಾಕ್ಯಗಳನ್ನು ರಚಿಸುವುದು ಹೇಗೆ ಕಲ್ತ್ವಿ ಅಲ್ವಾ? ಐ ಆಮ್ ನ ನಂತರ ನಾಟ್ ಹಾಕಬೇಕು ಅಂತೇಳಿ. ಹಾಗೆಯೇ ನಕಾರಾತ್ಮಕ ಪ್ರಶ್ನೆಗಳನ್ನು ರಚಿಸಲಿಕ್ಕೆ ಆಮ್ ಐ ಯ ನಂತರ ನಾಟ್ ಹಾಕಿದ್ರೆ ಆಯ್ತು. ಹೀಗೆ ಹಾಕಿ ಇಂಗ್ಲಿಷ್ನಲ್ಲಿ ಏನು ಒಂದು ಬರ್ತದೆ, ಅದು ಬಂದಾಗ ಕನ್ನಡದಲ್ಲಿ ನಾನು ಆಗಿಲ್ಲವೇ, ಅಥವಾ ನಾನು ಅಲ್ಲವೇ, ಅಥವಾ ನಾನು ಇಲ್ಲವೇ ಅನ್ನುವ ಅರ್ಥ ಬರ್ತದೆ. ಸರಿನಾ? ಬನ್ನಿ ಉದಾಹರಣೆ ವಾಕ್ಯಗಳನ್ನು ನೋಡೋಣ. ನಾನು ಶಿಲ್ಪ ಅಲ್ಲವೇ, ನಾನು ಶಿಲ್ಪ ಅಲ್ಲವೇ, ನಾನು ಅಲ್ಲವೇ ಅಂತೇಳಿ ಹೇಳಲಿಕ್ಕೆ ಆಮ್ ಐ ನಾಟ್ ಅನ್ನು ಬಳಸ್ತೇವೆ. ಆಮ್ ಐ ನಾಟ್ ಅಂದ್ರೆ ನಾನು ಅಲ್ಲವೇ. ಏನಲ್ಲವೇ? ಶಿಲ್ಪ. ಅದನ್ನು ಕೊನೆಗೆ ಹಾಕಿದ್ರೆ ಆಯ್ತು. ಆಮ್ ಐ ನಾಟ್ ಶಿಲ್ಪ, ಆಮ್ ಐ ನಾಟ್ ಶಿಲ್ಪ, ಈ ರೀತಿ. ನಾನು ಸಿಪಾಯಿ ಅಲ್ಲವೇ, ಆಮ್ ಐ ನಾಟ್ ಅ ಸೋಲ್ಜರ್. ನಾನು ಸಿಪಾಯಿ ಅಲ್ಲವೇ, ಆಮ್ ಐ ನಾಟ್ ಅ ಸೋಲ್ಜರ್. ನಾನು ಅಲ್ಲವೇ ಅಂತ ಹೇಳಲಿಕ್ಕೆ ಆಮ್ ಐ ನಾಟ್ ಅನ್ನು ಬಳಸ್ತೇವೆ. ಸಿಪಾಯಿಗೆ ಸೋಲ್ಜರ್ ಅಂತ ಬಳಸ್ತೇವೆ. ಆದರೆ ನಾನು ಹೇಳಿದ್ದೇನೆ, ಒಬ್ಬ ಅನ್ನುವಂಥದ್ದು ಕನ್ನಡದಲ್ಲಿ ಇಲ್ಲದಿದ್ರು ಕೂಡ ಎ ಅನ್ನುವಂಥದ್ದನ್ನು ಇಂಗ್ಲಿಷ್ನಲ್ಲಿ ಬಳಸಬೇಕಾಗ್ತದೆ. ಆಯ್ತಾ? ನೆಕ್ಸ್ಟ್, ನಾನು ಖುಷಿಯಾಗಿ ಇಲ್ಲವೇ, ಆಮ್ ಐ ನಾಟ್ ಹ್ಯಾಪಿ. ನಾನು ಖುಷಿಯಾಗಿ ಇಲ್ಲವೇ, ನಾನು ಇಲ್ಲವೇ ಅಂತ ಕೇಳಲಿಕ್ಕೆ ಆಮ್ ಐ ನಾಟ್ ಅನ್ನು ಬಳಸ್ತೇವೆ. ಆಮೇಲೆ ಖುಷಿಯಾಗಿ ಅಂತ ಹೇಳಲಿಕ್ಕೆ ಹ್ಯಾಪಿ ಬಳಸ್ತೇವೆ. ಆಯ್ತಾ? ನೆಕ್ಸ್ಟ್, ನಾನು ಹುಡುಗ ಅಲ್ಲವೇ, ಆಮ್ ಐ ನಾಟ್ ಅ ಬಾಯ್. ನಾನು ಹುಡುಗ ಅಲ್ಲವೇ, ಈ ರೀತಿ. ಸರಿನಾ? ಇವೆಲ್ಲವೂ ನಕಾರಾತ್ಮಕ ಪ್ರಶ್ನೆಗಳು, ಬರೀ ಪ್ರಶ್ನೆಗಳಲ್ಲ, ನಕಾರಾತ್ಮಕ ಪ್ರಶ್ನೆಗಳು. ಆಯ್ತಾ? ಮತ್ತೆ ಮತ್ತೊಂದು ಏನಂದ್ರೆ, ನೀವು ಆಮ್ ಐ ನಾಟ್ ಅನ್ನೇ ಹಾಕಬೇಕು, ಈ ರೀತಿಯೇ ಬರಬೇಕು. ಆಮ್ ಐ ಶಿಲ್ಪ ನಾಟ್ ಅಂತ ಕೇಳಲಿಕ್ಕಿಲ್ಲ, ಆಮ್ ಶಿಲ್ಪ ಐ ನಾಟ್ ಅಂತ ಕೇಳಲಿಕ್ಕಿಲ್ಲ. ಅಂದ್ರೆ ಈ ಪದಗಳು ಉಂಟಲ್ಲ, ಇದೇ ಸರಣಿಯಲ್ಲಿ ಬರಬೇಕು, ಇದೇ ಆರ್ಡರ್ ಅಲ್ಲಿ ಬರಬೇಕು. ಅರ್ಥ ಆಯ್ತಾ? ಸರಿ. ನೆಕ್ಸ್ಟ್ ಪದ ಆಂಡ್. ಆಂಡ್ ಅಂದ್ರೆ ಮತ್ತು, ಹಾಗೂ ಹಾಗೂ. ಆಯ್ತಾ?
ಆ್ಯಂಡ್ ಅಂದರೆ ಮತ್ತು ಹಾಗೂ ಹಾಗೂ. ಈಗ ಈ ಮತ್ತು ಅನ್ನುವಂಥದ್ದನ್ನು ನಾವು ಎಲ್ಲಿ ಬಳಸ್ತೇವೆ? ಎರಡು ಪದಗಳನ್ನು ಅಥವಾ ಎರಡು ವಾಕ್ಯಗಳನ್ನು ಜೋಡಿಸ್ಲಿಕ್ಕೆ ಬಳಸ್ತೇವೆ ಅಲ್ವಾ? ಹಾಗೆಯೇ ಈ ಆ್ಯಂಡ್ ಅನ್ನು ಇಂಗ್ಲಿಷ್ನಲ್ಲಿ ಎರಡು ಪದಗಳನ್ನು ಅಥವಾ ಎರಡು ವಾಕ್ಯಗಳನ್ನು ಜೋಡಿಸ್ಲಿಕ್ಕೆ ಬಳಸ್ತೇವೆ. ಆಯ್ತಾ? ಹಾಗಾದ್ರೆ ಬನ್ನಿ ಈ ಆ್ಯಂಡ್ ಅನ್ನು ಬಳಸಿಕೊಂಡು ವಾಕ್ಯಗಳನ್ನು ಜೋಡಿಸೋಣ. ನಾನು ಜಾನ್ ಮತ್ತು ನಾನು ಶಿಕ್ಷಕ. ನಾನು ಜಾನ್ ಮತ್ತು ನಾನು ಶಿಕ್ಷಕ. ನಾನು ಜಾನ್ ಅನ್ನುವುದನ್ನು ಇಂಗ್ಲಿಷ್ನಲ್ಲಿ ಹೇಳಲಿಕ್ಕೆ ನಿಮ್ಗೆ ಗೊತ್ತುಂಟು ಅಲ್ವಾ? ಐ ಆಮ್ ಜಾನ್ ಅಂತ ಹೇಳಿ. ನಾನು ಶಿಕ್ಷಕ ಅನ್ನುವುದನ್ನು ಇಂಗ್ಲಿಷ್ನಲ್ಲಿ ನಿಮ್ಗೆ ಹೇಳಲಿಕ್ಕೆ ಗೊತ್ತುಂಟು ಅಲ್ವಾ? ಐ ಆಮ್ ಅ ಟೀಚರ್ ಅಂತ ಕಲ್ತಿದ್ದೇವೆ ನಾವು ಅಲ್ವಾ? ಮಧ್ಯದಲ್ಲಿ ಏನ್ ಬಂತು? ಮತ್ತು. ಈ ಮತ್ತು ಅನ್ನುವಂಥದ್ದು ಈ ವಾಕ್ಯವನ್ನು ಈ ವಾಕ್ಯದ ಜೊತೆ ಜೋಡಿಸ್ತಾ ಉಂಟು. ಹಾಗೆಯೇ ಇಂಗ್ಲಿಷ್ನಲ್ಲಿಯೂ ನಾವು ಜೋಡಿಸ್ಬೇಕಾಗ್ತದೆ. ಜೋಡಿಸ್ಲಿಕ್ಕೆ ಆ್ಯಂಡ್ ಅನ್ನುವ ಪದ ಬಳಸಬೇಕಾಗ್ತದೆ. ಐ ಆಮ್ ಜಾನ್ ಆ್ಯಂಡ್ ಐ ಆಮ್ ಅ ಟೀಚರ್, ಈ ರೀತಿ. ಸರಿನಾ? ನೆಕ್ಸ್ಟ್, ನಾನು ವೈದ್ಯ ಹಾಗೂ ನಾನು ಹುಡುಗ. ಐ ಆಮ್ ಅ ಡಾಕ್ಟರ್ ಆ್ಯಂಡ್ ಐ ಆಮ್ ಅ ಬಾಯ್. ನಾನು ವೈದ್ಯ, ಐ ಆಮ್ ಅ ಡಾಕ್ಟರ್. ನಾನು ಹುಡುಗ, ಐ ಆಮ್ ಅ ಬಾಯ್. ಹಾಗೂ ಇದ್ದ ಜಾಗದಲ್ಲಿ ಆ್ಯಂಡ್ ಹಾಕಿದ್ರಾಯ್ತು. ಸರಿನಾ? ನೆಕ್ಸ್ಟ್, ನಾನು ಶಿಲ್ಪ ಮತ್ತು ನಾನು ಸಂತೋಷವಾಗಿದ್ದೇನೆ. ಐ ಆಮ್ ಶಿಲ್ಪ ಆ್ಯಂಡ್ ಐ ಆಮ್ ಹ್ಯಾಪಿ. ನಾನು ಶಿಲ್ಪ, ಐ ಆಮ್ ಶಿಲ್ಪ. ನಾನು ಸಂತೋಷವಾಗಿದ್ದೇನೆ, ಐ ಆಮ್ ಹ್ಯಾಪಿ. ಮತ್ತು ಬಂದಲ್ಲಿ ಆ್ಯಂಡ್ ಹಾಕಿದ್ರಾಯ್ತು. ಸರಿನಾ? ನೆಕ್ಸ್ಟ್, ಆರ್ ಅಥವಾ. ಆರ್ ಅಂದರೆ ಅಥವಾ. ಇದನ್ನು ಕೂಡ ನಾವು ಎರಡು ವಾಕ್ಯಗಳನ್ನು ಜೋಡಿಸ್ಲಿಕ್ಕೆ ಬಳಸ್ತೇವೆ. ನೋಡೋಣ ಹೇಗಂತ. ನಾನು ರವಿ ಅಥವಾ ನಾನು ಶಿಲ್ಪ. ಐ ಆಮ್ ರವಿ ಆರ್ ಐ ಆಮ್ ಶಿಲ್ಪ. ಈಗ ಈ ವಾಕ್ಯಕ್ಕೆ ಅರ್ಥ ಇಲ್ಲ, ಆದರೆ ಉದಾಹರಣೆ ಕೊಡಲಿಕ್ಕೆ ಬಳಸ್ಕೊಂಡಿದ್ದೇನೆ. ಆಯ್ತಾ? ನಾನು ರವಿ, ಐ ಆಮ್ ರವಿ. ನಾನು ಶಿಲ್ಪ, ಐ ಆಮ್ ಶಿಲ್ಪ. ಅಥವಾ ಇರುವ ಜಾಗದಲ್ಲಿ ಆರ್ ಬಂದ್ರೆ ಆಯ್ತಷ್ಟೇ. ಸರಿನಾ? ನೆಕ್ಸ್ಟ್, ನಾನು ವೈದ್ಯ ಅಥವಾ ನಾನು ಶಿಕ್ಷಕ. ಐ ಆಮ್ ಅ ಡಾಕ್ಟರ್ ಆರ್ ಐ ಆಮ್ ಅ ಟೀಚರ್. ನಾನು ವೈದ್ಯ, ಐ ಆಮ್ ಅ ಡಾಕ್ಟರ್. ನಾನು ಶಿಕ್ಷಕ, ಐ ಆಮ್ ಅ ಟೀಚರ್. ಅಥವಾ ಇದ್ದಲ್ಲಿ ಆರ್ ಬಂದ್ರೆ ಆಯ್ತು. ಆಯ್ತಾ? ಈ ಎ ಅನ್ನು ಮರೀಲಿಕ್ಕಿಲ್ಲ, ಇದನ್ನು ಬಳಸಬೇಕಾಗ್ತದೆ. ಅರ್ಥ ಆಯ್ತಾ? ಸರಿ, ತುಂಬ ಎಲ್ಲ ಕಲ್ತಿದ್ದೇವೆ ಈ ವಿಡಿಯೋಲಿ. ಹಾಗಾಗಿ ನಿಮಗೆ ಈ ಎಕ್ಸಸೈಸ್, ನೀವು ಈ ಎಲ್ಲ ಕನ್ನಡ ವಾಕ್ಯಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಈ ವಿಡಿಯೋವಿನ ಕಮೆಂಟ್ನಲ್ಲಿ ಹಾಕಬೇಕು, ನಾನದನ್ನು ಓದ್ತೇನೆ. ಸರಿನಾ? ಪತ್ರಕರ್ತ, ಪತ್ರಕರ್ತೆ ಎರಡಕ್ಕೂ ನಾವು ಜರ್ನಲಿಸ್ಟ್ ಅಂತೇಳಿ ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ಕಮ್ಮಾರಂಗೆ ಬ್ಲ್ಯಾಕ್ ಸ್ಮಿತ್ ಅಂತೇವೆ, ಕುಂಬಾರಂಗೆ ಪಾಟರ್ ಅಂತೇಳಿ ಹೇಳ್ತೇವೆ. ಸರಿನಾ? ಈ ವಿಡಿಯೋಗಿಷ್ಟು ಸಾಕು, ನಾನು ನಿಮ್ಮನ್ನು ಮುಂದಿನ ವಿಡಿಯೋಲಿ ನೋಡ್ತೇನೆ. ಧನ್ಯವಾದಗಳು.